ಇವತ್ತೇನು ನವೆಂಬರ್ 22 ತಾರೀಕು ಟಿಪ್ಪು ಜಯಂತಿ ಇವತ್ತು ನವೆಂಬರ್ 18 ತಾರೀಕು ಗೌರ್ಮೆಂಟ್ ಅವರು ಮಾತಾಡಿದ್ರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಮೊದಲನೇ ಘೋಷಣೆ ಮಾಡಿದ್ದು ಟಿಪ್ಪು ಜಯಂತಿ ನವೆಂಬರ್ 18 ತಾರೀಕು ನವೆಂಬರ್ 18 ತಾರೀಕು ಟಿಪ್ಪು ಜಯಂತಿ ಮಾಡ್ತಾರೆ ಗೌರ್ಮೆಂಟ್ ಅವರು ಸರ್ಕಾರ ಮುಸ್ಲಿಂ ಪರ ಸರ್ಕಾರ ಅಂತಂದು ನಾವು ಬಹಳ ಖುಷಿಯಿಂದ ಇದ್ವಿ ಬಹಳ ಅದ್ದೂರಿಯಿಂದ ಮಾಡ್ತಿರುವಂತ ಜಮೀರಾಮಕ್ಕನ ಸಾಹೇಬರು ಹೇಳಿದ್ರು ಮಾನ್ಯ ಸಚಿವರಾದ ಜಮೀರಾಮ ಸಾಹೇಬರು ನಾವು ನಮ್ಮ ಜಾತಿಯವರು ನಾವು ನಮ್ಮ ಪರ ಈ ಸರ್ಕಾರ ಐತೆ ಅನ್ಕೊಂಡು ನಾವು ತುಂಬಾ ಖುಷಿಯಿಂದ ಇದ್ವಿ 18 ಇಪ್ಪತ್ತು ಜಯಂತಿ ಬಹಳ ಅದ್ದೂರಿಯಾಗಿ ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜಮೀರಾಮ ಸಾಹೇಬರು ಎಲ್ಲ ಈ ಸರ್ಕಾರದ 136 ಶಾಸಕರು ನಮ್ಮ ಬೆಂಗಳೂರು ಅಂದ್ಕೊಂಡು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಸರ್ಕಾರ ಮುಸ್ಲಿಂ ಪರ ಸರ್ಕಾರ ಅಂದ್ಕೊಂಡು ನಾವು ತುಂಬಾ ಖುಷಿಯಿಂದ ಇದ್ವಿ ಆದ್ರೆ ನವೆಂಬರ್ 18 ತಾರೀಕು ಟಿಪ್ಪು ಜಯಂತಿ ಮಾಡೋದಿರ್ಲಿ ಅದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಒಂದು ಮಾತು ಕೂಡ ಆಗಿಲ್ಲ ಆದ್ರಿಂದ ತುಂಬಾ ಮನ್ಸಿಗೆ ನೋವಾಯ್ತು ನಮ್ಮ ಟಿಪ್ಪು ಸಂಘಗಳಿಗೆ ಮತ್ತು ನಮ್ಮ ಟಿಪ್ಪು ಅಭಿಮಾನಿಗಳಿಗೆ ನಮ್ಮ ಮುಸ್ಲಿಮರಿಗೆ ಇರ್ಬೋದು ನಮ್ಮ ಜಾತಿಯವರಿಗೆ ಕನ್ನಡ ಪರ ಏನು ಟಿಪ್ಪು ಅವರ ಅಭಿಮಾನಿಗಳಿದ್ದಾರೆ ಅವರೆಲ್ಲ ತುಂಬಾ ನೋವಾಯ್ತು ಈ ಸರ್ಕಾರದ ಪರ ಅದಕ್ಕೋಸ್ಕರ ನಾವು ಕೋಲಾರದಲ್ಲಿ ನವೆಂಬರ್ 21 ತಾರೀಕು ನಾವು ನಮ್ಮ ಕಡೆಯಿಂದ ಮಾಡೋಣ ಎಲ್ಲ ಸರ್ಕಾರದವರು ಕರೆಸಿ ಸಚಿವರು ಕರೆಸಿ ಅಂತ ನನ್ನ ಎ ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ಒಂದು 10,000ಕ್ಕಿಂತ ಎಷ್ಟು ಜನರು ಸೇರಿಸಿ ಬಹಳ ಅದ್ದೂರಿಯಾಗಿ ಮಾಡೋಣ ಹೋಗಿ ಅಂತ 21 ತಾರೀಕು ಅಂದ್ಕೊಂಡು ಹೊರಾಂಗಣದಲ್ಲಿ ಚಿತ್ತೂರು ರಸ್ತೆಯಲ್ಲಿ ನಾವು ಎಸ್ ಪಿ ಸಾಹೇಬರಿಗೆ ನಾರಾಯಣ್ ಸಾಹೇಬರಿಗೆ ಮತ್ತು ಡಿ ಸಿ ಸಾಹೇಬರು ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಪರ್ಮಿಷನ್ ಕೇಳಿ ಹೊರಾಂಗಣದಲ್ಲಿ ಮಾಡಬಾರ್ದು ಸಚಿವರು ಬಂದಿದ್ರು ಅಂತ ನಮ್ಗೆ ನಾರಾಯಣ್ ಸಾಹೇಬ ಎಸ್ ಪಿ ಸಾಹೇಬರು ಹೇಳಿದ್ದಾರೆ ಈ ಸರ್ಕಾರದ ಇದು ಸಚಿವರು ಅದು ಸರ್ಕಾರದ ಮೀರಿ ನಾವು ಹೋಗಂಗಿಲ್ಲ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರು ನಮ್ಗೆ ಒಂದು ಬಡ ನಿಧಿಗಳನ್ನು ಕೊಟ್ಟಿದ್ದಾರೆ ಒಳಗಡೆ ಮಾಡಬಹುದು ಆಕ್ಷನ್ ಮಾಡಿರಲಿಲ್ಲ ಒಳಗಡೆ ನಾವು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡೋಣ ಅಂತ ಒಂದು ಹೊರಾಂಗಣದಲ್ಲಿ ಎಲ್ಲಾ ಸಿದ್ಧತೆಗಳು ಸುಮಾರು 90% ಎಲ್ಲಾ ಕಾರ್ಯಕ್ರಮ ಇದು ನಾವು ಮುಗಿಸ್ಕೊಂಡಿದ್ವಿ ಆಚರಣೆ ಮಾಡ್ಬೇಕು ಅಂದ್ರೆ ಎಲ್ಲಾ ಕಾರ್ಯಕ್ರಮದಲ್ಲಿ ಏನೇನ್ ಮಾಡ್ಬೇಕು 10,000 ಕೂಟ ಅವ್ರಿಗೆ ಏನೇನು ಸ್ವೀಟ್ ಹಂಚ್ಬೇಕು ಅದಕ್ಕೆ ಏನೇನು ಮಾಡ್ಬೇಕು ಆದ್ರೆ ನಮ್ಗೆ ಆಚೆ ಕಡೆ ನಮ್ಗೆ ಪರ್ಮಿಷನ್ ಸಿಕ್ಕಿಲ್ಲ ಎಲ್ಲರೂ ಒಳ ಪಟ್ಟಣಿ ಇರ್ತದೆ ಅಂದ್ರೆ ಶಾಪಿಂಗ್ ಮಾಲ್ ಅಲ್ಲಿ ಅಥವಾ ಏನಾದ್ರು ಮಾಡ್ಕೊಳ್ಳೋ ರಂಗಮಂದಿರ್ತದೆ ಅಂತ ನಮ್ಗೆ ಎಸ್ ಪಿ ನಾರಾಯಣ್ ಸಾಹೇಬ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ಅದಕ್ಕೆ ಅದೇ ಟಿಪ್ಪು ರಸ್ತೆಯಲ್ಲಿ ಅಂಜುಮನ್ ಹಾಲ್ ಹೊಸ ಅಂಜುಮನ್ ಹಾಲ್ ಐತೆ ಅದರಲ್ಲೇ ಈ ಟಿಪ್ಪು ಜಯಂತಿ ಆಚರಿಸ್ಬೇಕಂತ ನಾವು ಸಂಘದವರು ಮತ್ತು ನಮ್ಮ ಮುಖಂಡರು ಮತ್ತು ಎಸ್ ಶ್ರೀನಿವಾಸ್ ನಮ್ಮ ಮುಖಂಡರಾದ ಎಸ್ ಶ್ರೀನಿವಾಸ್ ಅವರು ಅವರೆಲ್ಲ ಸೇರಿ ಒಳಾಂಗಣದಲ್ಲೇ ಮಾಡೋಣ ಅಂತ ನಿರ್ಧರಿಸಿದ್ರು ನವೆಂಬರ್ 20 ತಾರೀಕು ಆಗುತ್ತೆ ಸಾಯಂಕಾಲ 5 ಗಂಟೆಯಿಂದ ಸುಮಾರು 9-10 ಗಂಟೆವರೆಗೂ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಆಗುತ್ತೆ ಅದೇ 10,000 ಜನ ಸೇರ್ತೀವಿ ಆದ್ರೆ ಜಾಗ ಇಲ್ದಿರೋ ಕಾರಣ ರೋಡ್ ಮೇಲೆ ಕೂಡ ಸ್ವಲ್ಪ ಜನ ಇರುತ್ತಾರೆ ಅದಕ್ಕೆ ನಾವು ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಮಾನ್ಯ ಪೊಲೀಸ್ ಎಸ್ ಪಿ ನಾರಾಯಣ್ ಸಾಹೇಬರಿಗೆ ಪೊಲೀಸ್ ಅವರಿಗೆ ನಾನು ವಿನಂತಿ ಮಾಡ್ಕೊಂತೀನಿ ಆಚೆ ಇದ್ರು ಕೂಡ ಜನ ಸ್ವಲ್ಪ ನೀವು ಸಹಕಾರ ನಿಮ್ಮ ಸಹಕಾರ ನಮ್ಗೆ ಕೊಡಬೇಕು ಅವತ್ತು ಈ ಅಭಿಮಾನಿಗಳು ಜಾಸ್ತಿ ಬರ್ತಾರೆ ಅನ್ಕೊಂಡು ನಮ್ಮ ಒಂದು ಇದಿದೆ ಆದ ಕಾರಣ ಈ ಜಯಂತಿ ನವೆಂಬರ್ 20 ತಾರೀಕು 8 ಗಂಟೆಗೆ ಮೊದಲ ಕಾರ್ಯಕ್ರಮ ಒಂದು ಕವಾಲಿ ಇರ್ತದೆ ಆಮೇಲೆ ಮೌಲ್ವಿಗಳ ಒಂದು ಬ್ಯಾನ್ ಇರ್ತದೆ ಆಮೇಲೆ ಏನ್ ಸಿದ್ದೇಶ್ವರ ನಜಮಾನ್ ನಜೀರ್ ಅವರು ಇವರೆಲ್ಲ ಎ ಶ್ರೀನಿವಾಸ್ ಅವರು ಕ್ರಿಶ್ಚಿಯನ್ ನಜೀರ್ ಅವರು ಕೆ ಎಚ್ ಮುನಿಯಪ್ಪನವರು ನಸೀರ್ ಅಹಮದ್ನವರು ಇವರದೆಲ್ಲ ಒಂದು
ಹೇಳುತ್ತವೆ. ಈ ದೇಶಕ್ಕಾಗಿ ತನ್ನ ಮಕ್ಕಳನ್ನು ಒತ್ತೆ ಇಟ್ಟು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ರಾಜ, ಮೊತ್ತ ಮೊದಲ ರಾಜ ತಮ್ಮ ದೇಶಕ್ಕೆ, ಈ ದೇಶಕ್ಕಾಗಿ ಹೋರಾಡ್ತ ತಮ್ಮ ಪ್ರಾಣ ತ್ಯಾಗ ಮಾಡಿದ ಮೊತ್ತ ಮೊದಲ ರಾಜ ಅವರು, ರಾಷ್ಟ್ರರಾಜ ಅಂದ್ರೆ ಟಿಪ್ಪು ಸುಲ್ತಾನ್. ಅವರ ಜಯಂತಿ ನಮ್ಗೆ ಭಾರತಕ್ಕೆ ನಾವು ಕೈಕಾಲ ಹಿಡಿದ್ರು ಆಗ್ತಾ ಇಲ್ಲ. ಇವಾಗ ಎಲ್ಲರ ಜಯಂತಿ ಆಗ್ತಾ ಇತ್ತು, ಎಲ್ಲಾ ಜಾತಿಗಳು ಒಂದೊಂದು ಜಯಂತಿ, ವಾಲ್ಮೀಕಿ ಜಯಂತಿ, ಕನಕ ಜಯಂತಿ, ಎಲ್ಲಾ ಜಯಂತಿ ಆಗ್ತಾ ಇತ್ತಲ್ಲ. ಇವಾಗ ನಮ್ ಜಯಂತಿ ಏನು, ನಾವೊಂದು ಒಬ್ಬರೇ ಇರೋದು ನಮ್ಗೆ ಟಿಪ್ಪು ಸುಲ್ತಾನ್. ಅವರು ಈ ದೇಶಕ್ಕೋಸ್ಕರ ಮತ್ತು ಈ ರಾಜ್ಯಕ್ಕೋಸ್ಕರ, ಈ ಕನ್ನಡಕ್ಕೋಸ್ಕರ ತಮ್ಮ ತ್ಯಾಗವನ್ನೇ, ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಅಂತ ಒಂದು ಜಯಂತಿ ಮಾಡೋಣ ಅಂದ್ರೆ ನಮ್ಮ ಸರ್ಕಾರ, ನಮ್ಮ ಬರ ಸರ್ಕಾರ ಅಂತ ಒಂದು ನಿಧಿ ಮಾಡಿದ್ವಿ ಈ ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಇದ್ದು ನಾವು ಕೈಗಾರಿ ನಮ್ಗೆ ಒಂದು ಪರ್ಮಿಷನ್ ಸಿಕ್ಕಾ ಅದ್ದೂರಿಯಾಗಿ ಮಾಡಕ್ಕೆ ಅಂದ್ಬಿಟ್ಟು ನಾವು ತುಂಬಾ ಬೇಸರ ಆಗ್ತಾ ಇದ್ದೆ. ಆದ ಕಾರಣ ಮುಂದೆ ಬರೋ ದಿನಗಳಲ್ಲಿ ನಾವು ವಿಧಾನಸೌಧ ಮುಂದೆ ಒಂದು ದೊಡ್ಡ ಒಂದು ಇದರಲ್ಲಿ ನಾವು ಪ್ರತಿಭಟನೆಯನ್ನು ಕೊಡ್ತೀವಿ. ಈ ಟಿಪ್ಪು ಜಯಂತಿಗೆ ಪರ್ಮಿಷನ್ ಪಡೆಯಬೇಕು ಅಂದ್ಬಿಟ್ಟು ವಿಧಾನಸೌಧದ ಮುಂದೆ ಒಂದು ಧರಣಿ ಕೂತ್ಕೊಳ್ಳೋಣ ಅಂತ ನಮ್ಮ ಸಂಘಟನೆ ಕಾರ್ಯಕ್ರಮ ಆದ ನಂತರ ಒಂದು ದಿಸಾ ಮತ್ತು ಒಂದು ಇದು ಒಂದು ನಿವೇದನೆ ಮಾಡಿ ಒಂದು ಧರಣಿ ಮಾಡೋಣ ಅಂತ ಇದ್ವಿ. ಅದು ನಿಮ್ಗೆ ಬಂದು ನಾವು ಮತ್ತೆ ಹೇಳ್ತೀವಿ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ತಿಳಿಸಿ ನಾವು ಈ ಕಾರ್ಯಕ್ರಮವನ್ನು ನಾವು ಟಿಪ್ಪು ರಸ್ತೆ ಟಿಪ್ಪು ಟಿಪ್ಪು ಹಾಲ್ನಲ್ಲಿ ಅಂಜುಮನ್ ಹಾಲ್ನಲ್ಲಿ ಈ ಕಾರ್ಯಕ್ರಮ ನವೆಂಬರ್ 20 ತಾರೀಕು ಮಾಡ್ತಾ ಇದ್ದೀವಿ ಅಂತ ಈ ಜಿಲ್ಲೆಯ ಎಲ್ಲಾ ಟಿಪ್ಪು ಅಭಿಮಾನಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ಎಲ್ಲಾ ಶಾಸಕರಿಗೂ ಕೂಡ ಕರೆದಿದ್ದೀವಿ. ಈ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡ ಬರ್ತಾರೆ. ಅವರ ಎಲ್ಲರೂ ನಮ್ಗೆ ಈ ಟಿಪ್ಪು ಜಯಂತಿಯನ್ನು ಅದ್ದೂರಿಯಾಗಿ ಮಾಡಲು ಎಲ್ಲರೂ ಸಹಕಾರ ಮಾಡಬೇಕು.